ಜೀವನದಲ್ಲಿ ಮೊದಲನೇ ಬಾರಿ ಒಬ್ಬ ಇಷ್ಟೊಂದು ಪ್ರೀತಿಯಿಂದ ನನಗೆ ಆಹಾರ ನೀಡಿದ್ದು. ಏನಾದರೂ ಸರಿ, ನಾನು ಆ ಬಾಲಕನ ಪ್ರೀತಿಗೆ ಬೆಲೆ ಕೊಡಲೇಬೇಕು. ಚಾಂಡಾಲಿನಿ, ನಿಂಗೆ ಎಷ್ಟು ಧೈರ್ಯ ಇದೆ ನಮ್ಮ ಗೋಕುಲದೊಳಗೆ ಬರಕ್ಕೆ? ನೀನು ಗೋಕುಲಕ್ಕೆ ಬಂದು ಇಡೀ ಊರಿನವ್ರ ಜೀವಕ್ಕೇನೆ ಕುತ್ತು ತರ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ನಾಳೆ ಬೆಳಿಗ್ಗೆ ಎಲ್ಲ ಗೋಕುಲ ವಾಸಿಗಳ ಮುಂದೆ ಇವಳ ವಿಚಾರಣೆ ನಡೀಬೇಕು. ಏನ್ ನೋಡ್ತೀರಾ? ಹಿಡ್ಕೊಳ್ಳಿ ಅವಳನ್ನ. ಪ್ರಭು, ಇದೆಂತ ವಿಡಂಬನೆ! ಮಾತೆ ಶಬರಿ ಪ್ರೇಮ ಸಮ್ಮಾನಗಳಿಗೆ ಯೋಗ್ಯಳು, ಅವಳಿಗೆ ಪರಮ ಗೌರವ ಸಿಗಬೇಕು. ಅವಳಿಗೆ ಇಂಥ ಅನ್ಯಾಯವೇ? ದೇವಿ, ಅಗ್ನಿಯಲ್ಲಿ ಉರಿಯುವ ಸ್ವರ್ಣದ ಹೊಳಪು ಇನ್ನಷ್ಟು ಹೆಚ್ಚುತ್ತದೆ. ಆದರೆ ಪ್ರಭು, ಯುಗ ಯುಗಗಳ ಅವಳ ಭಕ್ತಿಯ ರೂಪವಾದ ಬೆಣ್ಣೆಯನ್ನು ನಿಮ್ಮಿಂದಲೇ ಪಡೆದದ್ದು, ಅದನ್ನೇ ಅವಳಿಂದ ಕಿತ್ತುಕೊಂಡರಲ್ಲ. ನಿಯತಿ ಇಷ್ಟು ನಿಷ್ಠೂರವೇ ಪ್ರಭು? ದೇವಿ, ಆ ನಿಯತಿ ಯಾರಿಂದಲಾದರೂ ಶ್ರೇಷ್ಠವಾದುದನ್ನ ತೆಗೆದುಕೊಂಡರೆ ಅದರ ಅರ್ಥ ಇಷ್ಟೇ, ನಿಯತಿಯೇ ಅವರಿಗೆ ಸರ್ವಶ್ರೇಷ್ಠವಾದುದನ್ನ ನೀಡುತ್ತದೆ. ಶಬರಿ ಆರಿಸಿ ಆರಿಸಿ ನನಗೆ ಸಿಹಿಯಾದ ಹಣ್ಣುಗಳನ್ನ ತಿನ್ನಿಸಿದಂತೆ ನಾನು ಅವಳಿಗೂ ಸರ್ವಶ್ರೇಷ್ಠ ಗತಿಯನ್ನೇ ನೀಡುತ್ತೇನೆ. ಅಲ್ಲಿಯವರೆಗೂ ನಾನು ಅವಳ ಋಣದಿಂದ ಮುಕ್ತನಾಗುವುದಿಲ್ಲ. ನನಗೆ ನಿಮ್ಮೆಲ್ಲರ ಚಿಂತೆ ಅರ್ಥ ಆಗತ್ತೆ. ಆದ್ರೆ ಹೀಗೂ ಆಗಿರ್ಬೋದಲ್ಲ, ಈ ಸ್ತ್ರೀ ಗೋಕುಲಕ್ಕೆ ತಿಳಿದೇನೆ ಬಂದಿರಬಹುದು. ನಾವೆಲ್ಲ ನಿರಪರಾಧಿ ಸ್ತ್ರೀನ ಅಪರಾಧಿ ಅಂತ ಅನ್ಕೋತಾ ಇದೀವಿ. ನಂದಣ್ಣ, ಇಂಥ ಘೋರ ಅಪರಾಧಕ್ಕೆ ಒಂದೇ ಶಿಕ್ಷೆ ಇರೋದು, ಜೀವದಂಡ, ಅಂದ್ರೆ ಮರಣ ದಂಡನೆ. ಹೌದು, ಮರಣ ದಂಡನೆ. ಜೀವ ಕೊಡಕ್ಕಾಗಲ್ಲ ಅಂದ್ಮೇಲೆ ಮರಣ ದಂಡನ ಕೊಡಕ್ಕೆ ಅಧಿಕಾರ ಏನಿದೆ? ಜೀವದ ಬದಲಿಗೆ ಮೃತ್ಯು, ಹಾಗ ಮಾಡೋರು ರಾಕ್ಷಸರು. ಮನುಷ್ಯರು ಅಂದ್ರೆ ಯಾರಂದ್ರೆ ತಪ್ಪನ್ನ ಶಂಸೋರು ಅಲ್ವಾ ಅಪ್ಪ? ಆಯ್ತು ಕೃಷ್ಣ, ನಾವು ಈ ಚಾಂಡಾಲಿನಿಗೆ ಮರಣ ದಂಡನೆ ಕೊಡೋದಿಲ್ಲ. ಆದ್ರೆ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಕೃಷ್ಣ. ಯಾರಾದ್ರೂ ತಪ್ಪ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಖಂಡಿತ ಆಗ್ಲೇಬೇಕು. ಆದ್ರೆ ದಾಮು ಚಿಕ್ಕಪ್ಪ, ನೀವೇ ಹೇಳಿ, ಊಟ ಮಾಡೋದು ಅಪರಾಧನ? ಈ ಅಮ್ಮ ನಿನ್ನೆ ರಾತ್ರಿ ಊಟಕ್ಕೋಸ್ಕರ ನಮ್ ಗೋಕುಲಕ್ ಬಂದಿದ್ರು. ಆಗ ನಾನೇ ಇವ್ರಿಗೆ ಬೆಣ್ಣೆನು ಕೊಟ್ಟಿದ್ದು. ಅದು ನನ್ ಬೆಣ್ಣೆ. ಕಂದ, ನೀನ? ಹಾಮ್ಮ, ಶಂಸಿ ನನ್ನ. ನೀನೇ ಹೇಳು, ಊಟ ಕೊಡೋದೇನಾದ್ರೂ ಅಪರಾಧನ? ಇಲ್ಲ ಕಂದ. ಆದ್ರೆ ಕೃಷ್ಣ, ಯಾವ್ದಾದ್ರೂ ಚಂಡಾಳಿ ಊರೊಳಗ್ ಬಂದು ಸೇರ್ಕೊಂಡ್ರೆ ಅದು ಅಪರಾಧ. ಹೌದಾ ಅತ್ತೆ? ನೀವೇ ಹೇಳಿ, ಯಾಕೆ ಅವ್ರ ಚಾಂಡಾಳಿನಿ? ಯಾಕೆ ಅಂದ್ರೆ, ಸ್ಮಶಾನದಲ್ಲಿ ಸತ್ತವ್ರಿಗೋಸ್ಕರ ಮಾಡೋ ಕಾರ್ಯನ ಇವಳು ಮಾಡಿಸೋದ್ರಿಂದ ಇವಳನ್ನ ಚಾಂಡಾಳಿ ಅಂತಾರೆ. ಅದೇ ಯೋಚನೆ ಮಾಡೋ ವಿಷಯ ಅಮ್ಮ. ಯಾರ್ ನಮ್ಮ ನಾಮಕರಣ ಮದ್ವೆ ಶಾಸ್ತ್ರ ಎಲ್ಲ ಮಾಡಿಸ್ತಾರೋ ಅವ್ರ ಹತ್ರನು ನಾವ್ ಹೀಗೆ ನಡ್ಕೋತೀವ? ಇಲ್ವಲ್ಲ ಅತ್ತೆ, ಮತ್ ನಾವ್ಯಾಕೆ ಅವ್ರ ಜೊತೆ ಹೀಗ್ ನಡ್ಕೋತಾ ಇದೀವಿ? ನಾವ್ ಸ್ವರ್ಗಕ್ಕೆ ಹೋಗೋದಿಕ್ಕೆ ಸಹಾಯ ಮಾಡೋರಿಗೆ. ಗೋಕುಲವಾಸಿಗಳೇ, ಇದು ಸತ್ಯವಾದ ವಿಷಯ. ಅಂತಿಮ ಸಂಸ್ಕಾರ ಮಾಡಿಸೋದು ಕೆಟ್ಟ ಕೆಲಸ ಏನೂ ಅಲ್ಲ. ಇದು ಜಗತ್ತಿನಲ್ಲೇ
ತುಂಬಾ ಶ್ರೇಷ್ಠವಾಗಿರೋ ಕೆಲಸ. ಮೃತ್ಯು ಬಂದ್ಮೇಲೆ ಈ ಶರೀರನ ನಾವು ತ್ಯಾಗ ಮಾಡ್ತೀವಿ. ಈ ಶರೀರನ ಮನೆಯವರು ಯಾವುದೇ ತಡ ಮಾಡದೆ ಮನೆಯಿಂದ ಹೊರಗಡೆ ಇಡ್ತಾರೆ. ಅದೇ ಶರೀರಕ್ಕೆ ಈ ಸ್ತ್ರೀ ಅದೇ ಸ್ಮಶಾನದಲ್ಲಿ ಜಾಗ ಕೊಡ್ತಾಳೆ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಕೆಲಸ. ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೇನಿರಕ್ಕೆ ಸಾಧ್ಯ? ನಂದಗೋಪರೇ, ಕೃಷ್ಣ ಹೇಳಿದ್ದು ಸತ್ಯ. ಆದರೆ ಇವಳು ಚಾಂಡಾಲಿನಿ ಅಲ್ವಾ? ಈ ಮಾತು ಕೂಡ ಸತ್ಯ. ಇವಾಗ ಹೇಗೆ ನಾವು ಗೋಪಾಲಕರು ದನ ಮೇಯಿಸ್ತೀವೋ ಇದು ನಮ್ಮ ಕೆಲಸ. ಕೆಲವರು ಪೂಜೆ ಪುನಸ್ಕಾರ ಮಾಡ್ತಾರೆ, ಹಾಗೆ ಕೆಲವರು ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ. ಎಲ್ಲ ಕೆಲಸನೂ ಒಂದೇ. ಇದರಲ್ಲಿ ಮೇಲು ಕೀಳು ಯಾಕೆ? ನಿಮ್ಗೆಲ್ಲ ಅನ್ಸ್ತಿರ್ಬೋದು ಏನಂದ್ರೆ, ಸ್ಮಶಾನದಲ್ಲಿರೋ ಈ ಅಮ್ಮ ಮಾಡಿರೋದು ಅಪರಾಧ ಅಂತ. ಹಾಗಾದ್ರೆ ಊರಲ್ಲಿರೋ ನಾವೆಲ್ಲ ಸ್ಮಶಾನಕ್ಕೆ ಹೋಗೋದು ಅಪರಾಧನೇ ಅಲ್ವಾ? ಇಲ್ಲಿ ಯಾರಾದ್ರೂ ಇದ್ದೀರಾ ಮನೆಯಲ್ಲಿ ಇನ್ನೂ ಒಂದು ಸಾವು ಆಗದೆ ಇರೋರು? ಇನ್ನೂ ಯಾರು ಸ್ಮಶಾನಕ್ಕೆ ಹೋಗದೆ ಇರೋರು? ಹೇಳಿ ಹೇಳಿ, ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ? ಇದು ಸತ್ಯ. ಗುರು ಗರ್ಗಾಚಾರ್ಯರು ಹೇಳ್ತಾರೆ, ಪರಂಪರೆಗಳನ್ನ ನಾವು ಮಾಡಿಕೊಂಡಿರೋದು ಸುಖ ಹಾಗೂ ಶಾಂತಿಗೋಸ್ಕರ. ಆದ್ರೆ ಅದೇ ಪರಂಪರೆ ಕಷ್ಟ ದುಃಖ ಕೊಟ್ರೆ ನಾವದನ್ನ ಪಾಲಿಸಬಾರದು. ಈ ಸ್ತ್ರೀ ಅಪರಾಧಿ ಅಂತಾದ್ರೆ ನಾವೆಲ್ಲರೂ ಅಪರಾಧಿನೇ. ಯಾರಾದ್ರೂ ನಮ್ಮ ಊರಿಗೆ ಮೊದಲನೇ ಬಾರಿ ಬರ್ತಾರೆ ಅಂದ್ರೆ ಅವರು ಅತಿಥಿ ಆಗ್ತಾರೆ, ಅಪರಾಧಿ ಅಲ್ಲ. ಗೋಕುಲದವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ರಾಧೆ, ಇವ್ರಿಗೆ ಹಸುವಾಗಿರುತ್ತೆ, ಹೋಗು ಅವ್ರಿಗೆ ಬೆಣ್ಣೆ ತಗೊಂಬ. ನಾರಾಯಣ ನಾರಾಯಣ ಪ್ರಭು, ರಾಮಾವತಾರದಲ್ಲಿ ನೀವು ಶಬರಿ ಕಚ್ಚಿದ ಹಣ್ಣನ್ನು ತಿಂದು ಸಮಾಜದಲ್ಲಿ ಮನ್ನಣೆ ಕೊಡಿಸಿದಿರಿ. ಈಗ ಪರಮಾವತಾರದಲ್ಲಿ ಒಬ್ಬ ಚಾಂಡಾಲಿನಿಯ ಕೆಲಸವನ್ನು ನೀವು ಬೆಂಬಲಿಸಿದ್ದೀರಿ. ಈ ಮೂಲಕ ಜಗತ್ತಿನ ಎಲ್ಲ ಕಾರ್ಯಗಳು ಸಮಾನವೆಂದು ನೀವು ತಿಳಿಸಿದಿರಿ ಪ್ರಭು. ನಿಮ್ಮ ಲೀಲೆ ಅಪಾರ ಪ್ರಭು, ಅಪಾರ. ಆಸಕ್ತೋ ಹಿ ಆಚರಣ್ ಕರ್ಮ ಪರಂ ಆಪ್ನೋತಿ ಪುರುಷ. ಮನುಷ್ಯನಾದವನು ಯಾವುದೇ ಕಾರ್ಯವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅವನು ಆ ಕಾರ್ಯದ ಮೂಲಕ ನನ್ನನ್ನೇ ಹೊಂದುತ್ತಾನೆ ದೇವರ್ಷಿ. ನಾರಾಯಣ ನಾರಾಯಣ. ತಗೊಳ್ಳಿ ಅಮ್ಮ, ಹೊಟ್ಟೆ ತುಂಬಾ ತಿನ್ನಿ, ಯಾಕಂದ್ರೆ ನಮ್ಮಮ್ಮ ತುಂಬಾನೇ ರುಚಿಯಾಗಿರೋ ಬೆಣ್ಣೆ ಮಾಡ್ತಾಳೆ. ನಾನ್ ರಾಧೆ, ನಮ್ಮಪ್ಪನ ಹತ್ರ 100,000 ಹಸುಗಳಿವೆ. ನನ್ನ ಕೈಯಿಂದ ಬೆಣ್ಣೆ ತಿನ್ನು ಅಜ್ಜಿ. ಪ್ರಭು, ರಾಮ ಅವತಾರದಲ್ಲಿ ನಾನಿದ್ದೆ. ನನ್ನ ಪ್ರೇಮ ಮತ್ತು ಚಿಂತೆಯಲ್ಲಿ ನೀವು ಶಬರಿಗೆ ಅವಳ ಭಕ್ತಿಯ ಪ್ರತಿಫಲ ನೀಡಲು ಮರೆತಿರಿ. ಇಂದು ನನ್ನ ಕೈಯಾರೆ ಬೆಣ್ಣೆ ತಿನ್ನಿಸುತ್ತಿರುವಾಗ ನಾನು ಅಪರಾಧದಿಂದ ಮುಕ್ತವಾದ ಭಾವನೆ ಮೂಡುತ್ತಿದೆ ಪ್ರಭು. ದೇವಿ, ನೀನು ಅವಶ್ಯವಾಗಿ ಅಪರಾಧಿ ಪ್ರಜ್ಞೆಯನ್ನು ಹೊಂದಿರಬಹುದು, ಆದರೆ ನೆನಪಿರಲಿ, ನನ್ನ ಪರಮ ಭಕ್ತಿ ಶಬರಿಗೆ ಪರಮಧಾಮದ ಪ್ರಾಪ್ತಿಯಾಗುವ ತನಕ ನಾನು ಅವಳಿಂದ ಋಣಮುಕ್ತನಾಗಲು ಸಾಧ್ಯವಿಲ್ಲ. ಅಮ್ಮ, ನೀವು ಊಟ ಮಾಡ್ಬೇಕಂದ್ರೆ ಬೇರೆಯವ್ರ ಮೃತ್ಯುಗೋಸ್ಕರ ಯಾಕೆ ಕಾಯ್ಬೇಕು? ಹೌದು ಅಜ್ಜಿ, ನಾನು ಇದೇ ಅನ್ಕೋತಿದ್ದೆ. ನೀವು ಬೇರೆ ಕೆಲಸ ಯಾಕೆ ಮಾಡ್ಬಾರ್ದು? ಏನ್ ಕೆಲಸ ಮಾಡ್ಲಿ? ಸ್ಮಶಾನದ
ಕೆಲಸ ಬಿಟ್ಟು ನಂಗೆ ಬೇರೇನು ಗೊತ್ತಿಲ್ಲ. ಅಮ್ಮ ಹೇಳ್ತಾಳೆ ನಾವು ಹುಡುಕ್ತಿರೋದು ನಮ್ಮ ಅಕ್ಕಪಕ್ಕನೇ ಇರುತ್ತೆ. ನಾವು ಬದುಕೋದಿಕ್ಕೆ ಕೆಲಸ ಮಾಡಲೇಬೇಕು ಅನ್ಕೊಂಡ್ರೆ ದೇವರು ಕೂಡ ನಮ್ಗೆ ಸಹಾಯ ಮಾಡ್ತಾನೆ. ನಿನ್ ತಾಯಿ ಹೇಳಿದ್ದು ಸತ್ಯ ಮಗು, ನಿನ್ ಮಾತು ನಾನು ನೆನ್ಪಿಟ್ಕೋತೀನಿ. ಆದ್ರೆ ನಾನಿನ್ನು ಹೊರಡ್ಬೇಕು. ಅಮ್ಮ ಅಮ್ಮ ನೀವೀ ಬೆಣ್ಣೆ ತಗೊಂಡೋಗಿ, ಆಗ ನನ್ನ ಮಾತನ್ನ ಯಾವತ್ತು ಮರೆಯೋದಿಲ್ಲ. ಮೋಸಗಾರ ಅನ್ಕೊಂಡಿದ್ದೆ, ಆದ್ರೆ ನೀನು ಮೋಸಗಾರ ಅಲ್ಲ, ನೀನು ತುಂಬಾ ಜಾಣ. ಆದ್ರೆ ನನಗ್ ಒಂದ್ ವಿಷಯ ತಿಳಿತಾನೆ ಇಲ್ಲ, ನೀನ್ ಎಷ್ಟು ದೊಡ್ಡ ಜಾಣ ಆಗಿದ್ದು ಹೇಗಪ್ಪ ಅಂತ. ಗೋಪಿಕೆ ಬುದ್ಧಿ ಹೆಚ್ಚಾಗೋದು ಬೇರೆಯವ್ರ ಮಾತು ಕೇಳೋದ್ರಿಂದ, ಆದ್ರೆ ನೀನ್ ಯಾರ ಮಾತು ಕೂಡ ಕೇಳಲ್ಲ. ಹಾಗಾಗಿ ನೀನು ಬುದ್ಧಿವಂತೆ ಅಂತ ಯೋಚಿಸೋದನ್ನ ಬಿಡು, ಯಾಕಂದ್ರೆ ನಿನ್ನ ಹತ್ರ ಬುದ್ಧಿ ಬರೋದೇ ಇಲ್ಲ. ಕೃಷ್ಣ ನಾನ್ ರಾಧೆ, ನಾನ್ ನಿಂಗೆ ಸರಿಯಾದ ಪಾಠ ಕಲಿಸ್ತೀನಿ. ಅಮ್ಮ ನೀವು ಊಟ ಮಾಡ್ಬೇಕಂದ್ರೆ ಬೇರೆ ಮೃತ್ಯುಗೋಸ್ಕರ ಯಾಕೆ ಕಾಯ್ಬೇಕು? ನಾವು ಬದುಕೋದಿಕ್ಕೆ ಕೆಲಸ ಮಾಡ್ಲೇಬೇಕು ಅನ್ಕೊಂಡ್ರೆ ದೇವರು ಕೂಡ ನಮ್ ಸಹಾಯ ಮಾಡ್ತಾನೆ. ಹೌದು, ಈ ಹಣ್ಣುಗಳಿಂದಲೇ ನಾನು ಉದ್ಧಾರ ಆಗ್ಬೇಕು. ಅರೆ ಹಣ್ಣು ಬೇಕೇ ಹಣ್ಣು, ಸಿಹಿ ಸಿಹಿ ರಸ ತುಂಬಿದ ಹಣ್ಣು ನೋಡಿ, ತುಂಬಾ ಸಿಹಿಯಾಗಿದೆ, ತಗೊಳ್ಳಿ. ಏ ಮಗು ನಿನಗ್ ಬೇಕೇ? ನೋಡು ತುಂಬಾ ಸಿಹಿಯಾಗಿದೆ. ಯಾರಿಗಾದ್ರೂ ಬೇಕೇ ತುಂಬಾ ಸಿಹಿ ಸಿಹಿಯಾದ ಹಣ್ಣು? ತಗೊಳ್ಳಿ. ನಡೆಯಲಿಂದ ಚಂಡಾಳಿ, ಇವಳ ಹಣ್ಣುಗಳನ್ನ ಮಾರೋದಕ್ಕೆ ಗೋಕುಲಕ್ಕೇನೋ ಬಂದಿದ್ದಾಳೆ. ಆದ್ರೆ ನನ್ಗನ್ಸಲ್ಲ ಗೋಕುಲದಲ್ಲಿ ಯಾರಾದ್ರೂ ಇವಳು ಹಣ್ಣು ತಗೋತಾರೆ ಅಂತ. ಪಿಶಾಚಿ, ಹಣ್ಣು ಬೇಕೇ ಹಣ್ಣು, ಸಿಹಿ ಸಿಹಿ ಹಣ್ಣು. ಏ ನಡಿ ಇಲ್ಲಿಂದ, ನಮ್ ಕೃಷ್ಣ ಏನೋ ಸಲಿಗೆ ಕೊಟ್ಟ ಅಂತ ಇವಳ ತಲೆ ಮೇಲೆ ಹತ್ ಕೂತಿದ್ದಾಳೆ. ಹಣ್ಣು ಸಿಹಿಯಾದ ಹಣ್ಣು, ಅಜ್ಜಿ ನಾವೆಲ್ಲ ಕೃಷ್ಣನ್ ಗೆಳೆಯರು. ನಾವು ಹಣ್ಣು ತಗೊಳಕ್ ಬಂದಿದೀವಿ, ನಮಗೆ ಹಣ್ಣು ಕೊಡ್ತೀಯಲ್ವಾ ಅಜ್ಜಿ? ಯಾಕಿಲ್ಲ, ಖಂಡಿತ ಕೊಡ್ತೀನಿ, ತಗೊಳ್ಳಿ, ಸಿಹಿಯಾಗಿದೆ. ಚಾಂಡಾಳಿ ಕೊಟ್ಟಿರೋ ಹಣ್ಣು ತಿಂದು ನಿನ್ ತಾಯಿನ ವಿದ್ವೆ ಮಾಡ್ತೀಯ, ನಡಿ ಇಲ್ಲಿಂದ. ಹೋಗ್ಲಿ ಮಕ್ಕಳ, ನೀವು ತಗೊಳ್ಳಿ. ಚಾಂಡಾಳಿ ನನ್ ಮಕ್ಕಳನ್ ಕೊಲ್ಬೇಕು ಅಂತಿದ್ಯಾ? ಕತ್ತೆಗಳ ನಡೀರಿ ಇಲ್ಲಿಂದ. ಚಂಡಾಲಿನಿ ನೀನ್ ಅರ್ಥ ಮಾಡ್ಕೋ, ನಿಂಗೆ ಗೋಕುಲಕ್ ಬರಕ್ ಬಿಟ್ಟಿದೀವಿ, ಹಾಗಂತ ಹಣ್ ಮಾರ್ಬೋದು ಅಂತಲ್ಲ. ಏ ಚಂಡಾಳಿ ನೀನ್ ಮಥುರೆಗೆ ಹೋಗ್ಯಾಕ ಸಾಯಲ್ಲ, ಕಂಸನ ಪಾಪ ಕೂಪಕ್ಕೆ, ಅಲ್ಲಿ ನಿನ್ನ ಈ ಅನಿಷ್ಟ ಹಣ್ಣುಗಳ ಮಾರಾಟ ಆಗ್ಬೋದು. ಈ ಕಡೆ ಎಲ್ಲಿಗೆ? ಗೋಕುಲದಿಂದ ಹೊರಗಡೆ ಹೋಗೋ ದಾರಿ ಆ ಕಡೆ, ಹೋಗು ಆ ಕಡೆ.
ಪ್ರಭು, ಕೃಷ್ಣ ಅಷ್ಟು ಹೇಳಿದ ಮೇಲೂ ಶಬರಿಗೆ ಇಂಥ ಅಪಹಾಸ್ಯ, ಇಂತಹ ಅವಮಾನ. ದೇವಿ, ಸತ್ಯವನ್ನು ತಿಳಿದ ಮೇಲೂ ಅನೇಕ ಬಾರಿ ಮನುಷ್ಯ ತನ್ನ ಅಭ್ಯಾಸ ಗುಣಗಳನ್ನು ಮರೆಯುವುದಿಲ್ಲ. ಏಕೆಂದರೆ ಕೆಟ್ಟ ಗುಣ ಒಂದೇ ಕ್ಷಣದಲ್ಲಿ ನಾಶವಾಗದು, ಸತ್ಯ ಮತ್ತು ಜ್ಞಾನವನ್ನು ಪಡೆದುಕೊಳ್ಳಲು ಸಮಯವಾಗುತ್ತದೆ. ಕೆಟ್ಟ ಗುಣಕ್ಕೆ ಸೋಲು ನಿಶ್ಚಿತ. 997, 998, 999 ಮತ್ತೆ 1000. ಅಯ್ಯಯ್ಯೋ ಕೃಷ್ಣ, ನಿಲ್ಸ್ಬೇಡ, ಇನ್ನೂ ಬಲ ಹಾಕು ಇನ್ನೂ. ಆ ರಾಕ್ಷಸ ಉತ್ಕಚಂಗ್ ಹೊಡಿಯಕ್ಕೆ ನಿಂಗೂ ಒಂದು ಅವಕಾಶ ಕೊಟ್ಟೇ ಕೊಡ್ತೀನಿ. ಸಾಕು ಅಣ್ಣ, ಸಾಕು ಅಣ್ಣ. ಈ ಕಂಟಕೋರ ಗೊಲ್ಲುನ್ಗೆ ಸುಸ್ತಾಗೋ ತರ ವ್ಯಾಯಾಮ ಮಾಡಿಸ್ದೆ ಕಳಿಸ್ಬೇಡ. ರಾಧೆ, ನೀನ್ ಸರಿಯಾಗೇ ಹೇಳ್ತಿದ್ಯಾ. ಕೃಷ್ಣನ ಅಖಾಡಕ್ಕೆ ಕರ್ಕೊಂಡು ಹೋಗೋಣ, ನಡಿ ಕೃಷ್ಣ. ಇಲ್ಲ ಅಣ್ಣ. ಹೇ ಪ್ರಭು, ನಾನು ಎಷ್ಟು ಪ್ರೀತಿಯಿಂದ ಆ ಹಣ್ಣು ಕಿತ್ತೆ, ಆದರೆ ನಾನು ಮಾರಲು ಹೋದ ಹಣ್ಣುಗಳನ್ನು ನಿರಾಕರಿಸಿದ್ರು. ಪ್ರಭು, ನೀನಾದರೂ ಸ್ವೀಕರಿಸು ನನ್ನ ಪ್ರೀತಿ, ನನ್ನ ಭಕ್ತಿಯನ್ನು ಸ್ವೀಕರಿಸು ಪ್ರಭು. ಭಕ್ತರ ಕರೆಯನ್ನು ಕೇಳಿದಂತೆಯೇ ನನ್ನ ಅಳಲನ್ನು ಕೇಳಿ ಪ್ರಭು, ಈ ಹಣ್ಣನ್ನು ಸ್ವೀಕರಿಸು. ನನ್ನ ದುಃಖ ದೂರ ಮಾಡು, ಈ ಅಭಾಗಿನಿ ನೀಡುವ ಹಣ್ಣು ಸ್ವೀಕರಿಸು. ಈ ಧ್ವನಿಯ ಅಮ್ಮಂದೆ. ಅಮ್ಮ? ಅಣ್ಣ, ಸ್ಮಶಾನದಲ್ಲಿರೋ ಅಮ್ಮ ಬಂದಿದ್ದಾಳೆ. ಅಯ್ಯೋ ಕೃಷ್ಣ, ಏ ಕೃಷ್ಣ. ಆಲಿಸಿ ಭಕ್ತೆಯ ಕರುಣ ನಿವೇದನೆ, ಆಲಿಸಿ ಭಕ್ತೆಯ ಕರುಣ ನಿವೇದನೆ. ಈ ಪರಿ ಓಡಿಹ ತಾ ಭಗವಂತನೇ, ದೇವಗೆ ತನ್ನ ಪರಿವೆಯ ಇಲ್ಲ, ಭಕ್ತೆಯ ಹುಡುಕುತ ಓಡಿಹನಲ್ಲ. ದೇವನ ಮನವಿದೆ ಕೃಷ್ಣ, ನಿಂತ್ಕೋ ಕೃಷ್ಣ. ತನ ಭಾವಕ್ಕೆ ಹೊಂದುವ ಹಾಗೆ ಫಲ ದೊರೆವು ಜೀವನದೊಳಗೆ, ಕೃಷ್ಣ ಕೃಪಾನಿಧಿ ಮೂಜಗದೊಳಗೆ. ಅಮ್ಮ, ನಾನು ಬಂದಿದ್ದೀನಿ, ನಿಮ್ಮ ಹಣ್ಣು ಕೊಡಿ. ನಾನು ತಂದ ಹಣ್ಣನ್ನು ಎಲ್ಲರೂ ಬೇಡವೆಂದರು, ಆದರೂ ನಿನಗೆ ಬೇಕೇ? ಹಾ ಅಮ್ಮ, ನಿಮ್ಮ ಹತ್ರ ಇರೋ ಹಣ್ಣೆಲ್ಲ ತಗೋತೀನಿ. ನಾನು ನಿನಗೆ ಎಲ್ಲ ಹಣ್ಣನ್ನು ಕೊಡ್ತೀನಿ, ನೀನದಕ್ಕೆ ಏನ್ ಬೆಲೆ ಕೊಡುವೆ? ಬೆಲೆನ? ಹಾಗಂದ್ರೆ ಏನಮ್ಮ? ಅಂದ್ರೆ ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತು ಕೊಡೋದು, ಅದನ್ನೇ ಬೆಲೆ ಅನ್ನೋದು. ಆದ್ರೆ ಅಮ್ಮ, ನನ್ಗೆ ಅಮ್ಮ ಯಾವಾಗ್ಲೂ ಬೆಣ್ಣೆ ತಿನ್ಸ್ತಾಳೆ, ಆದ್ರೆ ಅದಕ್ಕೆ ಅಮ್ಮ ಯಾವ ಬೆಲೆನು ಕೇಳೋದಿಲ್ಲ. ನಿನ್ನಿಂದ ಯಾರು ಏನೂ ಕೇಳೋದಿಲ್ಲ, ಆದ್ರೆ ನೀನು ಎಲ್ಲರ ಬೇಡಿಕೆಯನ್ನ ಈಡೇರಿಸ್ತೀಯ ನಿನ್ನ ಪ್ರೀತಿ ವಾತ್ಸಲ್ಯದಿಂದ. ಮತ್ತೆ ನೀನು ನನ್ನ ಬೇಡಿಕೆಯನ್ನು ಈಡೇರಿಸುವುದಿಲ್ಲವೇ? ಪ್ರಭು, ಆ ಸಮಯ ಬಂದಾಗಿದೆ. ರಾಮಾವತಾರದಲ್ಲಿ ತಿನ್ನಿಸಿದ ಆ ಶಬರಿ ಹಣ್ಣಿನ ಪ್ರೀತಿಗೆ ನೀವಿಂದು ಋಣ ತೀರಿಸಲೇಬೇಕು. ಅಮ್ಮ, ಖಂಡಿತ ನಾನು ನಿಮ್ಗೆ ಬೆಲೆ ಕೊಡ್ತೀನಿ, ನೀವಿಲ್ಲೇ ಕಾಯ್ತೀರಿ ಆಯ್ತಾ? ಯುಗ ಯುಗಗಳಿಂದ ನನಗೆ ಯಾವ ಕ್ಷಣದ ನಿರೀಕ್ಷೆ ಇತ್ತೋ ಆ ಕ್ಷಣ ಇಂದು ಬಂದಿದೆ. ಇಂದು ನಾನು ನನ್ನ ಪರಮ ಭಕ್ತೆ ಶಬರಿಯ ಜನ್ಮ ಜನ್ಮಾಂತರದ ಭಕ್ತಿಯ ಮೌಲ್ಯ ಸಲ್ಲಿಸಲೇಬೇಕು.
ಬೇಡಿಕೆ ಇಟ್ಟು ಏನಾದರೂ ತಪ್ಪು ಮಾಡಿದ್ದೇನೆ, ಅವನೇನಾದರೂ ಮರಳಿ ಬರದೇ ಇದ್ದರೆ, ನನ್ನನ್ನು ಮರೆತು ಬಿಟ್ಟರೆ? ಇಲ್ಲ ಇಲ್ಲ, ಅವನು ನನ್ನನ್ನು ಮರೆಯೋದಿಲ್ಲ. ಅಮ್ಮ, ಅಮ್ಮ, ನಾನು ಬರೋದೇನಾದರೂ ತಡ ಆಯ್ತಮ್ಮ? ನೀನೀಗ ಹೇಳು, ನನ್ನ ಈ ಹಣ್ಣುಗಳಿಗೆ ಬೆಲೆ ತಂದೆಯಾ? ಈ ಹಣ್ಣುಗಳ ಬದಲು ಏನನ್ನು ತಂದೆ? ಬರೀ ಒಂದೇ ಒಂದು ಭತ್ತಾನ? ದಾರಿಲಿ ಎಲ್ಲ ಕಾಳು ಬಿದ್ದೋಯ್ತನ್ಸುತ್ತೆ, ಈಗ ಇದೊಂದೇ ಕಾಳು ಉಳ್ತಿದೆ. ಇದ್ರ ಬದ್ಲಾಗಿ ನೀವು ನನ್ಗೆ ಹಣ್ಣು ಕೊಡೋದಿಲ್ವಾ ಅಮ್ಮ? ಅಮ್ಮ, ನಿಮ್ಮ ಹತ್ರ ಇರೋ ಎಲ್ಲ ಹಣ್ಣು ಬೇಕು, ನಾನು ಇಲ್ಲಿರೋ ಒಂದ್ ಹಣ್ಣು ಕೂಡ ಹಾಳು ಮಾಡಲ್ಲ. ಎಲ್ಲ ಹಣ್ಣು ನನ್ಗೆ ಕೊಡ್ತಿರಲ್ವಮ್ಮ? ಅರೆ, ಯಾಕೆ ಕೊಡೋದಿಲ್ಲ? ಈ ಹಣ್ಣನ್ನ ನಾನು ನಿನಗೋಸ್ಕರನೇ ಆರಿಸಿಟ್ಟಿದ್ದು, ಈ ಎಲ್ಲ ಹಣ್ಣು ನಿಂಗೇನೆ. ಎಲ್ಲ ಹಣ್ಣು ನನಗೆ ಕೊಡಿ ಮತ್ತೆ. ನಾನು ಎಲ್ಲ ಹಣ್ಣನ್ನು ಕೊಟ್ಟಾಯ್ತು, ಮತ್ತೆ ನನಗೇನ್ ಬೇಕೋ ಅದು ಸಿಕ್ತು. ನಾನೀಗ ಹೊರಡ್ತೀನಿ. ಪ್ರಭು, ಇಂದು ಯುಗಗಳ ಪ್ರತೀಕ್ಷೆಯ ನಂತರ ಶಬರಿಗೆ ತನ್ನ ಭಕ್ತಿಯ ಮೌಲ್ಯ ಪ್ರಾಪ್ತಿಯಾಯಿತು. ಶಬರಿಗೆ ಪರಮಪದ ನೀಡಬೇಕಿತ್ತು, ಮೋಕ್ಷ ನೀಡಬೇಕಿತ್ತು, ಆದರೆ ನೀವು ನಿಮ್ಮ ಪರಮ ಭಕ್ತಿಗೆ ಮಾಯೆ ಕೊಟ್ಟಿರೆ. ಇದಾವ ಮಾಯೆಯೂ ಅಲ್ಲ ದೇವಿ, ಬದಲಾಗಿ ಶಬರಿಯ ಅಂತಿಮ ಪರೀಕ್ಷೆಯಾಗಿದೆ. ಯಾವ ಮನುಷ್ಯನಾದರೂ ಅವನ ಹೃದಯದಲ್ಲಿ ಸ್ವಲ್ಪ ಮಾಯೆಯ ಶೇಷ ಉಳಿದಿದ್ದರೂ ಅವನಿಗೆ ಮೋಕ್ಷ ಸಿಗುವುದಿಲ್ಲ. ಈಗ ನೋಡಬೇಕಿದೆ ಶಬರಿಯ ಆಯ್ಕೆ ಏನೆಂದು. ಮಾಯೆಯೋ ಮೋಕ್ಷವೋ? ಪ್ರಭು, ನಾನು ನಿನ್ನಲ್ಲಿ ಶರಣಾಗಲು ಬಂದವಳು, ನನಗೆ ಈ ಮಾಯೆ ನೀಡಿದ್ದೇಕೆ? ನನಗೆ ಬೇಡ ಈ ಹೊಳಿತಾರು ಚಿನ್ನ, ಇದನ್ನ ನಾನೇನ್ ಮಾಡ್ಲಿ? ನಿನ್ನ ಮಾಯೆ ನಿನಗೆ ಅರ್ಪಣೆ ಪ್ರಭು, ನನಗೆ ಬೇಡ ಈ ಮಾಯೆ, ನನಗೆ ಬೇಡ ಈ ಚಿನ್ನದ ಭತ್ತದ ಕಾಳು,
ನನಗೆ ಕೇವಲ ನಿನ್ನ ಚರಣಗಳು ಸಾಕು ಪ್ರಭು, ಕೇವಲ ನಿನ್ನ ಚರಣಗಳು ಬೇಕು ಪ್ರಭು. ಹಾಗೆ ಆಗಲಿ, ನೀನು ಬಯಸಿದ್ದೆ ನಿನಗೆ ಸಿಗಲಿದೆ. ನಾನು ನಿನಗೆ ಮೋಕ್ಷವನ್ನು ನೀಡುತ್ತಿದ್ದೇನೆ ಶಬರಿ. ಶವ ಪಡೆಯುವ ಸುಲಭ ಉಪಾಯ, ಮುಕ್ತಿ ಮಾರ್ಗವಿದು ಕಷ್ಟವೇ ಅಲ್ಲ, ಭಕ್ತಿಗೆ ಹರಿಯೊಲಿವನು ಭಯಸಲ್ಲ. ಬಿಡದೆ ಜಪಿಸಿದರೆ ಶ್ರೀಹರಿನಾಮ ಪಡೆಯುವ ನಾಥನೆ ಶ್ರೀಹರಿಧಾಮ. ತೊರೆಯುವುದೇ ವ್ಯಾಮೋಹ ಮಾಯೆಯ ದೇವಿ, ಈ ಜಗತ್ತಿನಲ್ಲಿ ಯಾವುದೇ ಮನುಷ್ಯ ತನ್ನ ಸಂಸಾರಿಕ ಕಾರ್ಯ ಮಾಡುವಾಗ ಅವನು ಕಾಮ, ಕ್ರೋಧ, ಲೋಭ, ಮಾಯೆ ಮತ್ತು ಅಹಂಕಾರದಿಂದ ವಿರಕ್ತನಾಗಿದ್ದರೆ ಆಗ ಅವನು ಮೋಕ್ಷದ ಪಾಲುದಾರನಾಗಿರುತ್ತಾನೆ. ಅವನ ಜೀವನದ ಎಲ್ಲ ಕಷ್ಟಗಳು ಸಮಾಪ್ತವಾಗುತ್ತದೆ. ಆದರೆ ಅವನು ಸಂಸಾರಿಕ ಬಂಧನದಲ್ಲಿದ್ದಾಗ ಅವನ ಜೀವನದಲ್ಲಿ ಕೇವಲ ಸುಖವಿರುತ್ತದೆ. ಹಣ್ಣ್ಯಾರು ಕೊಟ್ರು ಅಂತ ಗೊತ್ತಾ? ಸ್ಮಶಾನದಲ್ಲಿರೋ ಅಮ್ಮ. ನಾನು ಅವರಿಂದ ಎಲ್ಲ ಹಣ್ಣು ತಗೊಂಡೆ. ಇಷ್ಟು ರುಚಿಯಾಗಿರೋ ಹಣ್ಣನ್ನ ನಾನು ಯಾವತ್ತೂ ತಿಂದಿಲ್ಲ. ನಿಮ್ಗೆಲ್ಲದನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೆಲ್ಲರೂ ಈ ಹಣ್ಣು ತಿನ್ನೋಡಿ. ಇಂಥ ಹಣ್ಣು ನಿಮ್ಗೆ ಜೀವನದಲ್ಲಿ ಯಾವತ್ತೂ ಸಿಗೋದಿಲ್ಲ. ನಮ್ ಕೃಷ್ಣನ್ ಮಾತನ್ನ ಕೇಳದೆ ಇರೋದಕ್ಕೆ ಹೇಗ್ ಸಾಧ್ಯ ಗೆಳೆಯ ಜೀವಕ? ಬರ್ಸಾಂದಲ್ಲೂ ಸಿಗಲ್ವೇನೋ, ಒಂದ್ಸಲ ತಿನ್ ನೋಡು, ಆಮೇಲೆ ಕೃಷ್ಣ ನನ್ ಕೊಡ್ಲಿಲ್ಲ ಅಂತ ಮಾತ್ರ ಹೇಳ್ಬೇಡ. ಕೇವಲ ಶಬರಿಗೆ ಮೋಕ್ಷವನ್ನು ನೀಡಿಲ್ಲ, ಜೊತೆಗೆ ನನಗೆ ಭಕ್ತಿ ರಸದಲ್ಲಿ ಮುಳುಗಿದ ಆ ಹಣ್ಣನ್ನು ತಿನ್ನುವ ಪರಮಸುಖವನ್ನೂ ನೀಡಿದಿರಿ. ಅವಳನ್ನು ನಾನು ತ್ರೇತಾಯುಗದಲ್ಲಿ ಕಾಣಲಾಗಲಿಲ್ಲ. ಶಬರಿಯ ನಮ್ರತಾಭಾವದಿಂದ ಪರಿಪೂರ್ಣವಾದ ಈ ಹಣ್ಣಿಗಿಂತ ಹೆಚ್ಚು ಸ್ವಾದಿಷ್ಟವಾದದ್ದು ಈ ಜಗತ್ತಿನಲ್ಲಿ ಮತ್ತೇನೂ ಇರಲಾರದು. ನಾರಾಯಣ ನಾರಾಯಣ. ನೀನು ಹೇಳಿದ್ದು ಸತ್ಯ ದೇವಿ.
ಮರ್ತೆ ಬಿಟ್ಟಿದ್ದೆ. ಬೇಗ ನಾನು ಅಣ್ಣನ್ ಕರ್ಕೊಂಡು ಯಮುನೆ ದಂಡೆಗೆ ಹೋಗ್ಬೇಕು. ಇನ್ನು ನಾನು ಪೂರ್ಣದಿಂದ ಅಪೂರ್ಣನಾದಿನಲ್ಲ. ಅಸ್ತಿ ಸೋದರಿ, ನೋಡು ಸೋದರಿ ಇದೇನಾಯಿತು. ಅಸ್ತಿ, ಈ ಅನರ್ಥ ಹೇಗೆ ಘಟಿಸಿತು? ನಾನು ಅಂತಹ ಪಾಪವೇನು ಮಾಡಿದ್ದೆ? ನನ್ನ ಒಬ್ಬ ಪತ್ನಿ ಸ್ವತಂತ್ರಳಾಗಿ ಬದುಕಲು ಹೋದಳು, ಮತ್ತು ಇನ್ನೊಬ್ಬಳು ಚಿತೆಯ ಮೇಲಿದ್ದಾಳೆ. ಸೋದರಿ, ನಿನ್ನ ಅಣ್ಣ ವಿಧುರನಾದ. ನಿನ್ನ ಸೋದರನಿಗಾಗಿ ನಿನ್ನ ಕಣ್ಣಿನಲ್ಲಿ ಒಂದು ಹನಿ ನೀರಿಲ್ಲವೇ? ಸ್ವಲ್ಪವಾದರೂ ಅಳಬಾರದೆ? ನೀನು ನಿನ್ನ ಪತ್ನಿಯನ್ನಲ್ಲ, ನಿನ್ನ ಸೌಭಾಗ್ಯದ ಹತ್ಯೆ ಮಾಡಿರುವೆ ಕಂಸ. ನೀನು ಇಲ್ಲಿಯವರೆಗೂ ಜೀವಿಸಿದ್ದು ನಿನ್ನ ಪತ್ನಿಯರ ಒಳ್ಳೆಯ ಕಾರ್ಯಗಳಿಂದ. ನೀನು ನಿನ್ನ ದೌರ್ಭಾಗ್ಯಕ್ಕೆ ಸ್ವತಃ ಜನ್ಮ ನೀಡಿರುವೆ ಕಂಸ. ಇವಳ ಹತ್ಯೆ ನಾನು ಮಾಡಲಿಲ್ಲ, ಇವಳ ಮೃತ್ಯುವಿನ ಕಾರಣ ನೀನು ಮತ್ತು ನಿನ್ನ ಪತಿ. ಹೇ ಪಾಪಿ ಕಂಸ, ನಿನ್ನ ಅಪರಾಧಗಳನ್ನು ನಮ್ಮ ಮೇಲೆ ಹೊರಿಸಲು ಪ್ರಯಾಸ ಮಾಡಬೇಡ. ಭಾವನವರೇ, ಕ್ರೋಧ, ಕ್ರೋಧವು ಪಾಪದ ಬೇರಿದ್ದಂತೆ. ಭಾವನವರೇ, ಹೇಗೆ ನಾನು ನನ್ನ ಪತ್ನಿಗಾಗಿ ಅಳುತ್ತಿರುವೆನೋ ಹಾಗೆ ನೀನು ನಿನ್ನ ಪತ್ನಿಗಾಗಿ. ದೇವಕಿ, ನಿನಗೆ ನೆನಪಿದೆಯೇ, ಬಾಲ್ಯದಲ್ಲಿ ನಿನಗೆ ದುಃಖವಾದಾಗ ನೀನು ನನ್ನ ಬೆನ್ನ ಮೇಲೆ ಕೂರುತ್ತಿದ್ದೆ, ನಾನು ನಿನ್ನನ್ನು ಆಡಿಸುತ್ತಿದ್ದೆ. ಹ, ಕೂಸುಮರಿ ಕೂಸುಮರಿ ಕೂಸುಮರಿ, ನೆನಪಿದೆಯೇ? ನನಗೀಗ ದುಃಖ, ನೀನು ನನಗಾಗಿ ಏನಾದರೂ ಮಾಡು. ಸರಿ, ಇಷ್ಟು ಹೇಳು ಸಾಕು. ದೇವಕಿ, ನಿನ್ನ ಅಷ್ಟಮ ಪುತ್ರ ಎಲ್ಲಿದ್ದಾನೆ? ದೇವಕಿ, ಕಂಸ, ನನ್ನ ದೇವಕಿಯನ್ನು ಬಿಡು. ಕಂಸ ಮರೆಯಬೇಡ, ಇನ್ನು ಈ ಭುಜಗಳಿಗೆ ಎಷ್ಟು ಶಕ್ತಿ ಇದೆ ಎಂದರೆ ನಿನ್ನಂತಹ ಅಧರ್ಮಿಗಳಿಂದ ನನ್ನ ಪುತ್ರರ ಪತ್ನಿಯ ರಕ್ಷೆ ಮಾಡಬಲ್ಲಷ್ಟು ಶಕ್ತಿ ಇದೆ. ಇದನ್ನೇ ನಾನು ಕೇಳಬೇಕೆಂದಿದ್ದೆ ವಸುದೇವ. ನಿನಗೆ ನಿನ್ನ ಪತ್ನಿಯ ರಕ್ಷಣೆ ಮಾಡುವ ಅವಶ್ಯಕತೆಯೇ ಇಲ್ಲ. ರಕ್ಷೆ ಮಾಡುವುದಿದ್ದರೆ ನಿನ್ನ ಆ ವಿಶ್ವಾಸ ಪಾತ್ರ ಅಕ್ರೂರನನ್ನು ರಕ್ಷಿಸು. ಅರ್ಥವಾಗಲಿಲ್ಲವೇ? ನನಗೂ ಅರ್ಥವಾಗಿರಲಿಲ್ಲ. ಹಾ, ಇವಳು ಜೀವಿಸಿದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ, ನನ್ನ ಪ್ರಿಯ ಪತ್ನಿ ಅಸ್ತಿ ಸಾಯುತ್ತಿರುವಾಗ ದೊಡ್ಡ ಉಪಕಾರಿಯಾದಳು. ಪ್ರಾಪ್ತಿಯು ಏನು ಮಾಡಿಲ್ಲ ಭಗವಂತ. ಗುಪ್ತದ್ವಾರವನ್ನು ಅಕ್ರೂರ ತೆರೆದಿತ್ತು. ಅಕ್ರೂರ ನಿಮ್ಮವನಲ್ಲ, ವಸುದೇವನ ವಿಶ್ವಾಸ ಪಾತ್ರ. ಅಕ್ರೂರ, ನಿನ್ನ ವಿಶ್ವಾಸ ಪಾತ್ರ ಅಕ್ರೂರ. ಅವನಿಗೂ ಮುಕ್ತಿ ದೊರೆಯಲಿದೆ. ಹೀಗೆಯೇ ಜೀವನ್ ಮುಕ್ತಿ. ಈಗಲೂ ಕೂಡ ನಿನ್ನ ಭುಜಗಳಲ್ಲಿ ಶಕ್ತಿ ಇದ್ದರೆ ಕಾಪಾಡಿಕೋ ನಿನ್ನ ಅಕ್ರೂರನನ್ನು. ಸೋದರಿ, ಅಸ್ತಿ, ಕಂಸನಿಂದಲೇ ಮುಕ್ತಿ, ಕಂಸನಿಂದಲೇ ಸದ್ಗತಿ. Thank you.
ಪ್ರಾಪ್ತಿ, ಮಹಾರಾಣಿ ಪ್ರಾಪ್ತಿ. ನಾವು ಹೇಗಾದರೂ ಮಹಾರಾಣಿ ಪ್ರಾಪ್ತಿಯನ್ನು ಹುಡುಕಲೇಬೇಕು. ನಾಲ್ಕು ದಿಕ್ಕುಗಳಲ್ಲಿ ಹುಡುಕಿ, ಮೂಲೆ ಮೂಲೆಗಳಲ್ಲೂ ಬಿಡದೆ ಹುಡುಕಿ, ಹೊರಡಿ. ಕಂಸನ ಕೈಗೆ ಮಹಾರಾಣಿ ಪ್ರಾಪ್ತಿ ಸಿಗಕ್ಕೂ ಮೊದಲೇ ನಾವು ಅವ್ರ ಜೀವನ ಕಾಪಾಡಬೇಕು. ಚಾಣೂರ ಹಾಗೂ ಪ್ರಲಬ್ಧ, ಇಲ್ಲಿದ್ದಾನೆ ಆ ನಂಬಿಕೆ ದ್ರೋಹಿ. ಇಲ್ಲಿಂದ ನೀನು ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅಣ್ಣ ಏನ್ ಮಾಡ್ತಿದ್ಯ? ಗದಾಮರ್ದನ. ಗದಾಮರ್ದನ? ಹಾ ಕೃಷ್ಣ, ಗದೆಗೆ ಎಣ್ಣೆ ಹಚ್ಚೋದನ್ನ ಗದಾಮರ್ದನ ಅಂತ ಕರೀತಾರೆ. ಮತ್ತೆ ಅಪ್ಪ ಹೇಳ್ತಾರೆ, ನಾವು ಗದೆಗೆ ಎಷ್ಟು ಎಣ್ಣೆ ಹಚ್ತೀವೋ ಗದೆ ಅಷ್ಟೇ ಶಕ್ತಿಶಾಲಿ ಆಗುತ್ತಂತೆ. ಆದ್ರೆ ಅಣ್ಣ, ಅಮ್ಮ, ಕೃಷ್ಣ, ನಾವು ರಾಕ್ಷಸರನ್ನ ಹೆದರ್ಸಕ್ ಹೋಗ್ತಿದೀವಿ. ಅಲ್ಲಿ ಯಾವ ಮಾಯಾ ಮಂತ್ರನೂ ನಡೆಯಲ್ಲ. ಅದಕ್ಕೆ ನಾವು ಪೂರ್ತಿ ತಯಾರಾಗಿ ಹೋಗ್ಬೇಕು. ಅಣ್ಣ, ಅಮ್ಮ ಹೇಳ್ತಾಳೆ ನಾವು ಎಲ್ರಿಗೂ ಒಂದ್ ಅವಕಾಶ ಕೊಡ್ಬೇಕು. ಅದಕ್ಕೆ ನಾವು ಗದೆಗಿಂತ ಮೊದ್ಲು ರಾಕ್ಷಸನ ಹತ್ರ ಮಾತಾಡ್ಬೇಕು, ಅಲ್ವಾ ಅಣ್ಣ? ಕೃಷ್ಣ, ಚಿಕ್ಕಮ್ಮ ರಾಕ್ಷಸರಿಗಲ್ಲ ಗೋಪಿಕೆಯರ್ಗೆ ತಿಳ್ಸ್ ಹೇಳೋಕ್ ಹೇಳಿದ್ದು, ಸರಿನಾ? ರಾಕ್ಷಸರಿಗೆ ಅರ್ಥ ಮಾಡ್ಸೋಕೆ ಒಂದೇ ಉಪಾಯ ಇರೋದು, ಏಟ್ಗೆ ಏಟು. ಆದ್ರೆ ನಿಂಗಿದೆಲ್ಲ ಅರ್ಥ ಆಗಲ್ಲ, ಇದು ದೊಡ್ಡೋರ್ ವಿಷಯ. ಮೊದ್ಲು ಇದನ್ ಹೇಳು, ನಂಗೆ ಲಾಡು ತಂದಿದ್ಯೋ ಅಥವಾ ಇಲ್ವೋ? ಅಣ್ಣ, ನಿನ್ನ ಶಕ್ತಿಶಾಲಿ ಮಾಡೋ ಲಾಡುನ್ನ ನಾನು ಹೇಗ್ ಮರೆಯಕಾಗುತ್ತೆ? ಇಲ್ಲ ನೋಡಣ್ಣ. ಅಣ್ಣ ಈಗ ನಡಿ, ಇಲ್ಲಾಂದ್ರೆ ಅಮ್ಮ ಬರ್ತಾಳೆ. ಅಮ್ಮ ಬಂದ್ರೆ ನಾವ್ ಇಲ್ಲೇ ಬೆಣ್ಣೆ ತಿನ್ಬೇಕಾಗುತ್ತೆ. ಕಂದ, ಬೆಣ್ಣೆ ಬಂದೇ ಬಿಡ್ತು. ಇವಾಗ ರಾಕ್ಷಸಂಗೆ ಇನ್ನೊಂದಿನ ಬರ ಕೇಳ್ಬೇಕಾಗುತ್ತೆ. ಆದ್ರೆ ಇಷ್ಟೊತ್ತಿಗೆ ಅವನಲ್ಲಿಗೆ ಬಂದೇ ಬಿಟ್ಟಿರ್ತಾನೆ. ಕಂದ, ಎಲ್ಲಿದ್ದೆ ನೀನು? ಅಮ್ಮ, ನಾನು ಅಣ್ಣನ ಜೊತೆ ಹೊರಗಡೆ ವ್ಯಾಯಾಮ ಮಾಡಕ್ ಹೋಗ್ತಿದ್ದೆ. ಕಂದ, ವ್ಯಾಯಾಮ ಮಾಡೋದಕ್ಕೆ ನಿನಗಿನ್ನು ಚಿಕ್ಕ ವಯಸ್ಸು, ಈಗ ನಿಂದು ಬೆಣ್ಣೆ ತಿನ್ನು ವಯಸ್ಸು. ಬಾ ಬೆಣ್ಣೆ ತಿನ್ನು. ಅಮ್ಮ, ನನ್ಗೆ ಬೇರೆ ಏನೋ ಕೆಲ್ಸ ಇದೆ, ಬಾಣ್ಣ. ಕಂದ, ನೀನ್ ಬೆಣ್ಣೆ ತಿನ್ಲಿಲ್ಲ ಅಂದ್ರೆ ನೀನ್ ಹೇಗ್ ದೊಡ್ಡವನಾಗ್ತೀಯ ಹೇಳು? ಮತ್ತೆ ನೀನ್ ದೊಡ್ಡವನ ಆಗ್ಲಿಲ್ಲ ಅಂದ್ರೆ ನಿನ್ನ ಅಣ್ಣನ್ ತರ ವ್ಯಾಯಾಮ ಹೇಗ್ ಮಾಡ್ತೀಯ? ಅಮ್ಮ, ನಾನು ಈಗ್ಲೇ ವ್ಯಾಯಾಮ ಮಾಡ್ತಿಲ್ಲ. ನಾನು ವ್ಯಾಯಾಮ ಸಂಜೆ ಹೊತ್ತಲ್ ಮಾಡ್ತೀನಿ, ಆಗ್ಲೇ ಬೆಣ್ಣೆನು ತಿಂತೀನಿ, ಸರಿನಾ ಬಾಣ್ಣ? ಕಂದ, ನೀನು ವ್ಯಾಯಾಮ ಮಾಡು ಅಥವಾ ಮಾಡದೇ ಇರು, ಆದ್ರೆ ಬೆಣ್ಣೆನ ಈಗ್ಲೇ ತಿನ್ಬೇಕು. ಆದ್ರೆ ಅಮ್ಮ, ಈಗ ನಂಗೆ ಹಸು ಆಗ್ತಿಲ್ಲ. ನಿನಗ್ ಹಸು ಆಗ್ತಿಲ್ವಾ? ಹಾಗಾದ್ರೆ ನಿನ್ ಆರೋಗ್ಯ ಸರಿ ಇಲ್ಲ ಅನ್ಸತ್ತೆ, ಈಗ್ಲೇ ನಿನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಬೆಣ್ಣೆನ ಒಳಗಿಟ್ಟು ಬಂದು ಆಮೇಲೆ ನಿನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಮ್ಮ, ಅಮ್ಮ, ನನ್ಗೀಗ ತುಂಬಾ ಹಸು ಆಗ್ತಿದೆ ಅಮ್ಮ. ಅಮ್ಮ, ನನ್ಗೀಗ ಬೆಣ್ಣೆ ತಿನ್ಸಮ್ಮ. ಸರಿ ಕಂದ. ಅರೆ ಕೀರ್ತಿ, ರಾಧೆ ಎಲ್ಲಿದ್ದಾಳೆ? ನನಗೊಂದು ಆಸೆ ಇದೆ, ನೀವು ಬರ್ಸಾನಕ್ ಹೋಗೋಕ್ಕಿಂತ ಮೊದ್ಲು ನಾನು ರಾಧೆ ಮತ್ತೆ ಕೃಷ್ಣಂಗೆ ಒಟ್ಟಿಗೆ ಬೆಣ್ಣೆ ತಿನ್ಸ್ಬೇಕು. ಅವಳು ಕರೀತೀರಾ? ಹಾ, ನಾನು ಈಗ್ಲೇ ರಾಧೆ ಪುಟ್ಟಿನ ಕರ್ಕೊಂಬರ್ತೀನಿ. ಯಶೋದೆ ಅಕ್ಕ, ರಾಧೆ ಈಗ ಮನೇಲಿಲ್ಲ, ಅಂದ್ರೆ ಅತ್ತೆ ಜೊತೆ ಎಲ್ಲೋ ಹೋಗಿರ್ಬೇಕು. ಪ್ರತಿದಿನ ನಾಟಕ ಮಾಡೋ ರಾಧೆ ಇಲ್ಲೇ ಇರ್ತಾಳೆ, ಆದ್ರೆ ಇವತ್ತು ತಪ್ಪಿಸ್ಕೊಂಡು ಬೇರೆ ಎಲ್ಲೋ ಹೋಗಿದ್ದಾಳೆ. ದೇವ್ರೆ, ಅವಳು ಅತ್ತೆ ಜೊತೆನೇ ಇರ್ಲಿ, ಬೇರೆ ಎಲ್ಲೂ ಹೋಗದೆ ಇದ್ರೆ ಸಾಕು.